ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಲೈವ್ ಬಂದಿರೋ ವಿಷಯ, ನಮ್ಮ ಸಿನಿಮಾ ಸೂಪರ್ ಹಿಟ್ ಆಗಿದೆ, ಒಳ್ಳೆ ದುಡ್ಡು ಮಾಡ್ತಾಯಿದೆ, ಕಲೆಕ್ಷನ್ ಇದೆ, ಮೆಗಾ ಬ್ಲಾಕ್ ಬಸ್ಟರ್ ಆಗಿದೆ, ಅದೆಲ್ಲ ಬೇರೆ ವಿಚಾರ. ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ಏನು ಶುಭಾಶಯಗಳನ್ನು ತಿಳಿಸೋ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಸಿನಿಮಾನ ಹಿಟ್ ಮಾಡಿದ್ದಕ್ಕೆ, ಬ್ಲಾಕ್ ಬಸ್ಟರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸನ್ನು ಹೇಳ್ತಾ ಒಂದು ವಿಚಾರನ ಹಂಚಿಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಅದೇನೆಂದರೆ ಭಾಳ ಇಂಪಾರ್ಟೆಂಟ್ ವಿಚಾರ. ಹೈದರಾಬಾದ್ನಲ್ಲಿ ನಮ್ಮದು ಎರಡು ಶೋ ಹಾಕೋದಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ಅಲ್ಲಿ ಚೇಂಬರ್ ಪರ್ಮಿಷನ್ ತೊಗೋಬೇಕಂತೆ. ಇಲ್ಲಿ ಅವ್ರ ಸಿನಿಮಾಗಳು 100 ಶೋ 200 ಶೋ ಸಾವಿರಾರು ಶೋಗಳು ನಮ್ಮ ಕರ್ನಾಟಕದಲ್ಲಿ ಲೆಕ್ಕೂ ಇಲ್ಲದಂಗೆ ಎಲ್ಲ ಥಿಯೇಟರ್ಗಳಲ್ಲಿ ಓಡ್ತಾಯಿದೆ. ವಿ ಆರ್ ವೆರಿ ಹ್ಯಾಪಿ, ಪ್ರೌಡ್ ಫೀಲ್ ಆಗುತ್ತೆ. ಯಾಕೆಂದರೆ ನಾವು ಒಂದು ಶೋ 2 ಶೋ ತೊಗೊಳ್ಳೋಕ್ಕೆ ನಾವು ಅಲ್ಲಿ ಅವ್ರದ್ದು ಚೇಂಬರ್ ಪರ್ಮಿಷನ್ ತೊಗೋಬೇಕು. ಇಲ್ಲಿ ನಮ್ಮ ಪಿಕ್ಚರು ಈ ಲೆವೆಲ್ಗೆ ಹೋಗ್ತಾಯಿದ್ರು ಕೂಡ ನಮ್ಮದೇ ಶೋಗಳು ಕಡಿಮೆ ಇದೆ, ಅವ್ರ ಶೋಗಳು ಜಾಸ್ತಿ ಇದೆ. ಆದರೆ ನಮ್ಮ ಕನ್ನಡಿಗರ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ. ನೋಡಿ, ಅವ್ರದ್ದು ನಮ್ಮದನ್ನು ಬುಕ್ ಮೈ ಶೋ ತೆಗೆದು ಚೆಕ್ ಮಾಡಿ, ಬೇರೆ ಭಾಷೆ ಸಿನಿಮಾಗಳು ಎಷ್ಟಿದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಮತ್ತು ನಮ್ಮ ಶೋಗಳು ಬೇರೆ ಕಡೆ ಎಷ್ಟಿದೆ ಅಂತ. ನಾವು ಒಂದೊಂದು ಶೋಗಳು ತಗೊಳ್ಳೋದಕ್ಕೆ ಬೇರೆ ರಾಜ್ಯಗಳಲ್ಲಿ ಏನೋ ಭಿಕ್ಷೆ ಬಿಡ್ಬೇಕು ನಾವು ಒಂದೊಂದು ಶೋ ಕೇಳೋದಕ್ಕೆ. ಇಲ್ಲಿ ಅವರು ಸಾವಿರಾರು ಶೋಗಳು ಹಾಕ್ಕೊಂಡು ನಮ್ಮ ದುಡ್ಡುಗಳನ್ನ ಬಾಯ್ತಾ ಇದ್ದಾರೆ. ದಯಮಾಡಿ ನಾನು ಪತ್ರಕರ್ತ ಮಿತ್ರರಲ್ಲಿ ಮತ್ತು ಮೀಡಿಯಾದವರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಿದ್ದೀನಿ. ಇದು ನಾಟೆ ಏನು ನಮ್ಮ ಪಬ್ಲಿಸಿಟಿಗೋಸ್ಕರನೋ ಅಥವಾ ನಮ್ಮ ಸಿನಿಮಾಗೆ ಇನ್ನೊಂದು ಸ್ವಲ್ಪ ಜನ ಬರಲಿ ಅಂತ ನಾನು ಮಾಡ್ತಾರೋ ವಿಚಾರ ಅಲ್ಲ ಇದು. ಬಿಕಾಸ್ ಆಲ್ರೆಡಿ ಇವತ್ತು ಎಲ್ಲ ಕಡೆ ಶೋಲ್ಡ್ ಔಟ್ ಆಗಿದೆ ಟಿಕೆಟು, ಎಲ್ಲ ಕಡೆ ಫುಲ್ ಆಗಿದೆ, ಎಲ್ಲೂ ಟಿಕೆಟ್ ಇಲ್ಲ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗರಿಗೆ, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದೇನಂತಂದರೆ, ನಾವು ಒಂದು ಶೋ ತೊಗೊಳೋದಕ್ಕೆ ಅಲ್ಲಿ ಪರ್ಮಿಷನ್ ತೊಗೋಬೇಕು, ಇವರು 1000 ಶೋ ಹಾಕ್ಕೊಂಡು ನಮ್ಮದೇ ಶೋಗಳು ಮಲ್ಟಿಪ್ಲೆಕ್ಸಲ್ಲಿ ಕಡಿಮೆ ಆಗಿದೆ, ನಮ್ಮ ಸಿನಿಮಾ ಶೋಗಳು ಕಡಿಮೆ ಆಗಿದೆ. ಇದಕ್ಕೆ ಪರಿಹಾರ, ಇದಕ್ಕೆ ಯಾವ ಥರ ಉತ್ತರ ಕೊಡಬೇಕು, ಇದಕ್ಕೆ ಯಾವ ಥರ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಏನೋ ಇಲ್ಲಿ ದುಡ್ಡು ಕೂಡ ಅಲ್ಲಿಗೆ ಹೋಗ್ತಾ ಇದೆ, ಅಲ್ಲಿ ದುಡ್ಡು ಕೂಡ ಅಲ್ಲಿಗೆ ಹೋಗ್ತಾ ಇದೆ. ನಾವೆಲ್ಲ ಇಲ್ಲೇ ಸುಮ್ಮನೆ ಕೂತಿದ್ದೀವಿ. ಅವರೆಲ್ಲರೂ ದೊಡ್ಡ ಮನುಷ್ಯರುಗಳು, ಯಾರು ನಮಗೆ ಶೋ ಕೊಡದೇ ಇರೋಂಥವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಮಲ್ಟಿಪ್ಲೆಕ್ಸ್ನವ್ರಿಗೆ, ಅಲ್ಲಿ ಮಲ್ಟಿಪ್ಲೆಕ್ಸ್ನವ್ರಿಗೆ. ಇಲ್ಲಿ ನಾನು ಮಲ್ಟಿಪ್ಲೆಕ್ಸ್ನಲ್ಲಿ ಬೇರೆ ಭಾಷೆ ಸಿನಿಮಾದ 50,000 ರೇಟಿಂಗ್ ಇದೆ, 50,000 ಇರುತ್ತೆ, 60,000 ಇರುತ್ತೆ. ನೋಡಿ ಎಲ್ಲ ತೆಗೆದು ನೋಡಿ, 50,000 ಜನ 60,000 ಜನ ಬುಕ್ ಮೈ ಶೋನಲ್ಲಿ ರೇಟಿಂಗ್ ಕೊಟ್ಟಿದ್ದಾರೆ ಬೇರೆ ಭಾಷೆಯ ಸಿನಿಮಾಗಳಿಗೆ. ನಮ್ಮ ಸಿನಿಮಾ ಇಲ್ಲಿ ಬ್ಲಾಕ್ ಬಸ್ಟರ್ ಆದರೂ ಕೂಡ 4,000 ಇದೆ ಏನು ವೋಟಿಂಗ್ಸು. ಆಮೇಲೆ ನಮ್ಮ ಸಿನಿಮಾನ ನೀವೆಲ್ಲ ಒಪ್ಪಿದ್ದೀರಾ, ಬ್ಲಾಕ್ ಬಸ್ಟರ್ ಮಾಡಿದ್ದೀರಾ, ಹಿಟ್ ಮಾಡಿದ್ದೀರಾ, ಬುಕ್ ಮೈ ಶೋನಲ್ಲಿ ತೆಗೆದು ನೋಡಿ. ನಮ್ಮದು ಕಚರಾ ಸಿನಿಮಾ ಅಂತೆ, ನಮ್ಮ ಸಿನಿಮಾ ಚೆನ್ನಾಗಿಲ್ವಂತೆ, ಈ ಥರದ್ದೆಲ್ಲ ವಿಷಯಗಳನ್ನ ಹಾಕ್ಕೊಂಡು ನಮ್ಮಲ್ಲಿ ಏನು ನಮ್ಮ ಸಿನಿಮಾನ ತುಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮದು ಮಿನಿಮಮ್ 80+ ಮೇಲೆ ಇರಬೇಕಾಗಿತ್ತು, 70-80 ತಂದು ನಿಲ್ಲಿಸಿದ್ದಾರೆ. ಹೇಗಿದೆ ಲೆಕ್ಕಾಚಾರ ಅಂತ? ಹಿಟ್ಟಾಗಿದೆ, ಸೂಪರ್ ಹಿಟ್ ಆಗಿದೆ, ನೀವೆಲ್ಲರೂ ಒಪ್ಕೊಂಡಿದ್ದೀರಾ, 5-6 ಸಲ ಸಿನಿಮಾ ನೋಡ್ತಾ ಇದ್ದೀರಾ, ಆದರೂ ನಮ್ಮ ಸಿನಿಮಾ ಅಂತ ತೊಗೊಂಬಂದು 78% ಗಳಿಸ್ಬಿಟ್ಟು ನಿಲ್ಲಿಸಿದ್ದಾರೆ. ನಮ್ಮ ಶೋಗಳು ನೋಡಿ, ಇವತ್ತು ಎಲ್ಲ ಕಡೆ ಕಡಿಮೆ ಮಾಡಿದ್ದಾರೆ, ಎಲ್ಲ ಕಡೆ ಫುಲ್ ಆಗಿದೆ ಮತ್ತು ಸಿನಿಮಾ, ಆದರೂ ಕಡಿಮೆ ಮಾಡಿದ್ದಾರೆ. ಇದು ಕನ್ನಡಿಗರ ಗೆಲುವು, ಇದು ನಮ್ಮ ನಿಜವಾದ ಗೆಲುವು. ಬಿಕಾಸ್ ಹೊಟ್ಟೆ ಉರಿಯುತ್ತೆ ಯಾಕೆ ಅಂತಂದರೆ, ಒಂದು ಸಿನಿಮಾ ಈ ಲೆವೆಲ್ಗೆ ಹಿಟ್ಟಾದ್ಮೇಲೂ ಕೂಡ ಇಷ್ಟೊಂದು ನಾವು ನಮ್ಮ ಸಿನಿಮಾ ಇಲ್ಲಿ ಇಟ್ಟಾದರೂ ಹೈದರಾಬಾದ್ ಕನ್ನಡಿಗರು ಕೇಳ್ತಾಯಿದ್ರು, ಪಾಪ ನಮಗೆ ಶೋ ಹಾಕಿ ಶೋ ಹಾಕಿ ಶೋ ಹಾಕಿ ಅಂತ ಹೈದರಾಬಾದಿಂದ ಬೇರೆ ಬೇರೆ ಕಡೆಯಿಂದ ಕೇಳ್ತಾಯಿದ್ದಾರೆ. ನಾವು ಅವ್ರು ಬೆಗ್ ಮಾಡಬೇಕು, ಏನೋ ಶೋ ಕೊಡ್ರಪ್ಪ ಶೋ ಕೊಡ್ರಪ್ಪ ಶೋ ಕೊಡ್ರಪ್ಪ ಅಂತ. ಏನು ನಮಗೆ ನಾಚಿಕೆ ಮನ ಮರೋದೇನಿಲ್ವಾ? ಏ ನಮ್ಮ ಸಿನಿಮಾ ಏನು ಹಿಟ್ ಆಗಿಲ್ಲ, ಸಾಕು ನಮ್ಮ ಕನ್ನಡಿಗರು ಹಿಟ್ ಮಾಡಿದ್ದಾರೆ ಸಿನಿಮಾನ, ಅಲ್ಲೇನು ಬಂದು ನಿಮ್ಮ ಹತ್ರ ಏನು ಬೆಗ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಬಟ್ ದುರಂತ ನೋಡಿ, ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಸೋಲಲ್ಲ. ಇನ್ನೂ ಶುರುವಾಗಿದೆ ಕನ್ನಡ ಚಿತ್ರರಂಗದ ಗೆಲುವುಗಳು, ಈಗ ಇನ್ನೂ ಮೇಲಕ್ಕೆ ಹೋಗೋದು, ಬೇರೆ ಭಾಷೆಗೆ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹರಡಿಸೋದು ನಮಗೂ ಗೊತ್ತಿದೆ. ಅದಕ್ಕೆ ಒಂದು ಚೂರು ಟೈಮ್ ತೊಗೊಳುತ್ತೆ ಅಷ್ಟೇ, ಅದೇನು ಮಹಾನ್ ಕೆಲಸ ಅಲ್ಲ ಅದು. ಆದರೆ ನನಗೆ ಅನಿಸಿದ್ದನ್ನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು, ಅದಕ್ಕೆ ನಾನು ಲೈವ್ ಬಂದು ಹೇಳ್ತಾ ಇದ್ದೀನಿ. ಸಿನಿಮಾ ಹಿಟ್ ಮಾಡೋದಕ್ಕೆ ನೀವಿದ್ದೀರಾ, ಸಿನಿಮಾ ಗೆಲ್ಸೋದಕ್ಕೆ ನೀವಿದ್ದೀರಾ, ಆಲ್ರೆಡಿ ಗೆಲ್ಸಿದ್ದೀರಾ, 10 ಕ್ರೋರ್ಸ್ ಕ್ಲಬ್ಗೆ ನಮ್ಮ ಸಿನಿಮಾ ರೀಚ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನನ್ನ ಕನ್ನಡಿಗರು ಎಲ್ರಿಗೂ. ಎಷ್ಟೇ ಸಮಸ್ಯೆಗಳಿದ್ರು ಎಷ್ಟೇ ನೋವುಗಳಿದ್ರು ಕೂಡ ನೀವೆಲ್ಲ ಬಂದು ಸಿನಿಮಾ ನೋಡಿದ್ದೀರಾ, ಸಿನಿಮಾನ ಗೆಲ್ಸಿದ್ದೀರಾ ಇವತ್ತು. ಆದರೆ ಇದೆಲ್ಲದಕ್ಕೂ ಒಂದು ಎಂಡ್ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇದೆಲ್ಲ ದಾಟ್ಕೊಂಡು ಹೋಗಿ ನಾವು ಕೂಡ ನಿಂತ್ಕೋತೀವಿ ಒಂದಲ್ಲ ಒಂದು ದಿವಸ ಅನ್ನೋದಿದೆ. ಆದರೆ ಒಂದೇನಂದ್ರೆ ಪಾಪ ಶೋ ಕೊಡಲಿಲ್ವಲ್ಲ ಅನ್ನೋದೊಂದು ನೋವಿದೆ. ಅದಕ್ಕೆ ನಾವು ಚೇಂಬರ್ ಜೊತೆಗೂ ಮಾತಾಡ್ತೀವಿ, ಚೇಂಬರಲ್ಲಿ ಕಂಪ್ಲೇಂಟ್ ಮಾಡ್ತೀನಿ, ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ, ಅಫ್ಕೋರ್ಸ್ ರಿಜಿಸ್ಟರ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸುಮ್ಮನೆ ಬಿಟ್ಬಿಟ್ಟು ಹೋರಾಟ ಮಾಡಿದ್ರೆ ಸುಮ್ಮನೆ ಇರಲ್ಲ, ಖಂಡಿತ ಇದನ್ನು ತೊಗೋತೀನಿ. ಆ್ಯಂಡ್ ಬುಕ್ ಮೈ ಶೋನವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಎಲ್ರಿಗೂ ನಿಮಗೆ ದೊಡ್ಡ ನಮಸ್ಕಾರ. ನಿಮಗೆ ನೀವು ಅವ್ರ ಸಿನಿಮಾಗಳಿಗೆ
ಜಾಸ್ತಿ ಬಿಲ್ಡಪ್ ಕೊಡ್ತಾರೆ, ನಮ್ಮ ಸಿನಿಮಾಗಳನ್ನ ಹಾಕೊಂಡು ಕೆಳಗಡೆ ತುಳಿತಾರೆ ಆಯಿತಾ. ಆ್ಯಂಡ್ ಎಲ್ಲ ಶೋಗಳು ಕೂಡ ಅವರಿಗೆ ಕೊಡಿ, ನಮ್ಗೆ ಏನು ಶೋಗಳು ಕೊಡಬೇಡಿ, ಎಲ್ಲ ಫುಲ್ ಆಗಿದ್ರು ಕೂಡ ನಿಮ್ಮ ಹತ್ರ ಶೋ ಕೊಡಿ ಅಂತ ಕೇಳ್ಕೋಬೇಕು. ಅವ್ರ ಶೋಗಳು ಜಾಸ್ತಿ ಮಾಡ್ತಾ ಇರ್ತೀರಾ, ನಮ್ಮ ಸಿನಿಮಾ ಡಬ್ಬಾ ಸಿನಿಮಾ ಬಿಡಿ, ನಮ್ಮದು ನಮಗೆ ಚೆನ್ನಾಗಿಲ್ಲ ಸಿನಿಮಾ. ಆ್ಯಂಡ್ ಯಾರು ಹಾಕಿದಾರಲ್ಲ ಮಹಾಪುಣ್ಯವಂತರು, ಕಚರ ಸಿನಿಮಾ ಡಬ್ಬಾ ಸಿನಿಮಾ ಅದು ಇದು ಅಂತ ಕನ್ನಡಿಗರಿದ್ದಾರೆ, ಹೋಗಿ ಕೇಳ್ಕೊಳ್ಳಿ ಪಿಕ್ಚರ್ ಹೆಂಗಿದೆ ನಮ್ಮದು ಅಂತ, ನೋಡಿದವ್ರನ್ನ ಕೇಳ್ಕೊಳ್ಳಿ ಹೋಗ್ಬಿಟ್ಟು, ನಮ್ಮ ಪತ್ರಿಕೆಯವ್ರನ್ನ ಕೇಳಿ ಹೇಗಿದೆ ಸಿನಿಮಾ ಅಂತ, ನಮ್ಮ ಮೀಡಿಯಾದವ್ರನ್ನ ಕೇಳಿ ಹೇಗೆ ಸಿನಿಮಾ ಇದೆ ಅಂತ. ಎಲ್ಲರೂ ಬರೆದಿದ್ದಾರೆ, 3.5 ಸ್ಟಾರ್ ಕೊಟ್ಟಿದ್ದಾರೆ, 4 ಸ್ಟಾರ್ ಕೊಟ್ಟಿದ್ದಾರೆ, ಸಿನಿಮಾ ಹೇಗಿದೆ ಅಂತ ಕೇಳಿ. ಯಾರು ಬರೆದಿರೋ ಒಂದು 10 ಜನ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಪುಣ್ಯಾತ್ಮರ, ಕೂತ್ಕೊಂಡು ನೆಗೆಟಿವ್ ಮಾಡ್ಕೋತೀರಾ ನಿಮ್ಮ ಪಿಕ್ಚರ್ ಬಗ್ಗೆ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ಒಂದು ಕನ್ನಡ ಸಿನಿಮಾ ಬಗ್ಗೆ ಕನ್ನಡದವ್ರೆ, ನೀವು ಕನ್ನಡದವರಾಗಿ ನೀವು ಯಾರು ಒಂದು 10 ಜನ ಕೂತ್ಕೊಂಡು ಮಾಡಿದಿರಲ್ಲ, ಇದು ಕಚರ ಸಿನಿಮಾ ಇದು ಚೆನ್ನಾಗಿಲ್ಲ ಅಂತ ರೇಟಿಂಗ್ ಕೊಟ್ಟಿದ್ದೀರಲ್ಲ, ನೀವು ಒಂದು 10 ಜನ ನಾಚಿಕೆ ಆಗಲ್ವನ್ರಿ ನಿಮಗೆ? ನಿಮ್ಮ ಸಿನಿಮಾಗೆ ನೀವೇ ಕೊಡ್ತಿರಲ್ರಿ ಹಂಗೆ? ಒಳ್ಳೆ ಸಿನಿಮಾ ಉಳಿಸಿದ್ದಾರೆ ಜನ ಇವತ್ತು ಕನ್ನಡಿಗರು. ನೀವೇನಾರು ಅವ್ರ ಕೈಗೆ ತೆಗಲಾಕೊಂಡ್ರೆ ನಿಜವಾದ ಕನ್ನಡಿಗರಿಗೆ ನೀವು ನಿಜವಾಗ್ಲೂ ಕೊಟ್ಟಿರೋರು ಯಾರೋ ಕನ್ನಡಿಗರಲ್ಲ, ಅವರು ಬೇರೆ ಭಾಷೆಯವ್ರು ಇರಬೇಕು. ಸಿನಿಮಾ ಚೆನ್ನಾಗಿಲ್ಲ ಡಬ್ಬಾ ಸಿನಿಮಾ ಅಂತ ನಿಜವಾಗ್ಲೂ ನಮ್ಮ ಕನ್ನಡಿಗರ ಕೈಗೆ ತೆಗಲಾಕೊಂಡ್ರೆ ನೀವು ಮೇಲಿಂದ ಕೆಳಗಡೆ ಇಳಿಸ್ತಾರೆ ಬೇವ್ರನ್ನ. ಹುಷಾರಾಗಿರಿ, ಫಸ್ಟ್ ಟೈಮ್ ನಾನು ಇಷ್ಟೊಂದು ರ್ಯಾಶ್ ಮಾತಾಡ್ತಾ ಇರೋದು ಬಿಕಾಸ್ ಅಷ್ಟು ಬೇಜಾರಾಗಿದೆ ನನಗೆ. ಯಾಕೆಂದರೆ ಅಲ್ಲೆಲ್ಲ ಶೋ ತಗೊಳ್ಳೋಕ್ಕೆ ನಾವು ಓದಾಡಬೇಕು, ಇಲ್ಲಿ ನಮ್ಮ ಶೋಗಳ ಮೇಲೆ ಅವ್ರದ್ದು ಸವಾರಿ ನಡೀತಾ ಇದೆ. ಕೇಳಿ, ಇಲ್ಲೆಲ್ಲ ಲೈವಲ್ಲಿದ್ದಾರಲ್ಲ ನನ್ನ ಸ್ನೇಹಿತರುಗಳೆಲ್ಲರೂ ಲೈವಲ್ಲಿದ್ದಾರೆ, 1000 ಜನ ಲೈವಲ್ಲಿದ್ದಾರೆ, ಅವ್ರಿಗೆಲ್ಲ ಕೇಳಿ ಪಿಕ್ಚರ್ ಹೇಗಿದೆ ಅಂತ. ಯಾರು ಕಚರ ಸಿನಿಮಾ ಅಂತಂದ್ರೆ ಯಾರು ಕೇಳಿ ಬಂದು, ಎಲ್ಲ ಕಡೆ ಹೌಸ್ಫುಲ್ ಆಗಿದೆ, ಹೋಗಿ ನೋಡ್ಕೊಂಬನ್ನಿ, ಚೆಕ್ ಮಾಡ್ಕೊಂಬನ್ನಿ, ಎಲ್ಲ ಕಡೆ ಇವತ್ತು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಸಿನಿಮಾ. ಚೆಕ್ ಮಾಡ್ಕೊಂಬನ್ನಿ, ಹೋಗಿ ಹೇಗಿದೆ ಸಿನಿಮಾ ಅಂತ ನನ್ನ ಕನ್ನಡಿಗರು ಹೇಳ್ತಾರೆ, ಹೋಗಿ ಉತ್ತರ ಕೊಡ್ತಾರೆ ಅದಕ್ಕೆ. ಹೋಗಿ ನನ್ನ ಥಿಯೇಟ್ರ್ ಮುಂದ್ಗಡೆ, ನನ್ನ ಸಿನಿಮಾ ಎಲ್ಲೆಲ್ಲಿ ಇದೆಯೋ ಎಲ್ಲ ಥಿಯೇಟ್ರ್ ಮುಂದ್ಗಡೆ ಹೋಗಿ ನೋಡ್ಕೊಂಬನ್ನಿ, ಕಡಿಮೆ ಇದ್ದಾರೆ ಜನ, ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಅಂತ. ಆಲ್ ಓವರ್ ಕರ್ನಾಟಕ ಈ ಬಾರ್ಡ್ರಿಂದ ಹಿಡಿದು ಆ ಬಾರ್ಡ್ರ್ವರೆಗೂ ಹೌಸ್ಫುಲ್ ಆಗಿದೆ ಸಿನಿಮಾ. ಥ್ಯಾಂಕ್ ಯು, ಐ ಲವ್ ಯು ಆಲ್, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೆಲ್ಲರೂ ಇಷ್ಟು ಜನ ಬಂದು ಸಾಥ್ ಕೊಡ್ತಾ ಇದ್ದೀರಾ ನನಗೆ, ಇಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಾ, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇದಕ್ಕಿಂತ ದೊಡ್ಡ ಋಣ ನಾನು ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಇವತ್ತೇನು ನನಗೆ ಸಪೋರ್ಟ್ ಮಾಡಿದಿರೋ, ಈ ಸಿನಿಮಾನ ಗೆಲ್ಲಿಸಿದಿರೋ, ನಾನು ಮುಂದೆ ಇದಕ್ಕಿಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ, ನಮ್ಮ ಇಡೀ ತಂಡ ಪ್ರಯತ್ನ ಮಾಡ್ತೀವಿ. ಕ್ವಾಲಿಟಿನೂ ಅಷ್ಟೇ, ಯಾವ ಬೇರೆ ಭಾಷೆಗೂ ಕೂಡ ಏನೋ ಕಡಿಮೆ ಇಲ್ಲದಿರೋ ರೀತಿ ನಾವು ಈ ಸಿನಿಮಾನ ಎತ್ಕೊಂಡ್ಬರ್ತೀವಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಸಿನಿಮಾಗಳು ಅಷ್ಟೇ, ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಒಂದು ಸಣ್ಣ ಕ್ವಾಲಿಟಿ ಕೂಡ ಕಡಿಮೆ ಆಗಬಾರ್ದು. ಸೌಂಡಿಂಗಿಂದ ಹಿಡಿದು ಒಂದು ಕ್ವಾಲಿಟಿ, ಕಲರಿಂಗಿಂದ ಹಿಡಿದು ಒಂದು ಸಿನಿಮಾ ಕ್ವಾಲಿಟಿ ಯಾವ ಲೆವೆಲ್ಗೆ ಇರಬೇಕೋ, ಬೇರೆ ಭಾಷೆಗೆ ಏನು ಕಾಂಪಿಟೇಷನ್ ಕೊಡ್ತಾ ಇವೆ ನಾವು, ಆ ಕಾಂಪಿಟೇಷನ್ ಕೊಡ್ತೀವಿ, ನಮ್ಮ ಕನ್ನಡ ಸಿನಿಮಾನ ಉಳಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ ಬಂದಿದ್ದಕ್ಕೆ ಎಲ್ರಿಗೂ. ಆ್ಯಂಡ್ ನೋಡಿ, ಶಶಿ ಅಂತ ಹೇಳ್ತಾ ಇದ್ದಾರೆ, ಚೆನ್ನಾಗಿಲ್ಲ ಅನ್ನೋರ್ಗೆ ಹೇಳಿ ಹುಷಾರಾಗಿರೋ ಕೇಳಿ ಅಂತ. ಯಾರೋ ಕಚಡಗಳು ಕನ್ನಡ ಸಿನಿಮಾ ಬಗ್ಗೆ ಹೇಳಿದ್ದಾರೆ, ಕನ್ನಡ ವ್ಯಾಲ್ಯೂ ಕಮ್ಮಿ ಆಗಲ್ಲ ಸರ್ ಅಂತ ಯಾರೋ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಿಲ್ಮ್ ಚೇಂಬರ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ, ಖಂಡಿತ ಕೊಡ್ತೀವಿ. ಆ್ಯಂಡ್ ರುದ್ರಮುನಿ ಹಾಯ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಪಕ್ಕಾ ಹೇಳಿದ್ರಿ, ಫಿಲಮ್ ಸೂಪರ್, ಥ್ಯಾಂಕ್ ಯು ಸೋ ಮಚ್, ನೈಸ್ ಮೂವಿ ಅಂತ ಯಾರೋ ಹೇಳ್ತಿದ್ದಾರೆ. ಆನಂದ್ ಬೆಳ್ಳಿ, ಸೂಪರ್ 100 ಡೇಸ್ ಪಕ್ಕಾ ಅಂತ, ಥ್ಯಾಂಕ್ ಯು ಸೋ ಮಚ್. ಸ್ವರೂಪ್ ಸರ್, ನಿಜವಾಗ್ಲೂ ನಿಮ್ಮ ಫಿಲಮ್ ಚೇಂಬರ್ನಲ್ಲಿ ಕಂಪ್ಲೇಂಟ್ ಮಾಡಿ, ಖಂಡಿತ ಮಾಡ್ತೀನಿ ಸರ್, ಸಿನಿಮಾ ಸೂಪರ್, ಥ್ಯಾಂಕ್ ಯು ಸರ್, ಫುಲ್ ಥಿಯೇಟರ್ ಹೌಸ್ಫುಲ್ ಅಂತ ಪ್ರಮೋದ್ ಕಳಿಸಿ, ಥ್ಯಾಂಕ್ ಯು ಸೋ ಮಚ್, ಸೂಪರ್ ಮೂವಿ ಅಣ್ಣ, ನಿಮ್ಮ ಬೆಂಬಲಕ್ಕೆ ಇಡೀ ಕನ್ನಡಿಗರು ನಿಮ್ಮ ಜೊತೆ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕೆ ಬಿ ಕ್ರಾಸಲ್ಲಿ ಹೌಸ್ಫುಲ್ ಅಂತ ಚಂದನ್ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಾವು ನಿಮ್ಮ ಸಿನಿಮಾ, ನಮ್ಮ ಸಿನಿಮಾನ ನೀವೇನು ತಲೆ ಕೆಡಿಸ್ಕೊಬಿಡಿ ಅಣ್ಣ, ನಾವು ನಿಮ್ಮ ಜೊತೆಗಿದ್ದೀವಿ, ಥ್ಯಾಂಕ್ ಯು ಸೋ ಮಚ್. ಮುರಳಿ, ಸೂಪರ್ ಸರ್ ಮೂವಿ ಚಿಕ್ಕಮಗಳೂರಿಂದ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆರಿ ಗುಡ್ ಮೂವಿ ಅಂತ ನಾಗಭೂಷಣ್ ಅಡಿಗೆ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಮಲ್ಟಿಪ್ಲೆಕ್ಸಲ್ಲಿ ಜಾಗ ಇಲ್ಲ ಅಂದರೆ ಏನು, ನಮ್ಮ ಜನ ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ತಾರೆ, ಥ್ಯಾಂಕ್ ಯು. ಸೂಪರ್ ಮೂವಿ ಅಣ್ಣ, ಮೈಸೂರು ಹೌಸ್ಫುಲ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ಹೇಳ್ತಾರೆ, ಥ್ಯಾಂಕ್ ಯು ಅಣ್ಣ. 5 ಸಲ ನೋಡಿದೆ ಸಿನಿಮಾನ, ಗಗನ್ ಹರೀಶ್, ಥ್ಯಾಂಕ್ ಯು ಅಣ್ಣ. ಸೂಪರ್ ಮೂವಿ ಅಣ್ಣ, ಬೀದರಿಗೆ ಬನ್ನಿ ಅಣ್ಣ, ಖಂಡಿತ ಬರ್ತಾ ಇದ್ದೀವಿ. ಈಗ ಬುಧವಾರದಿಂದ ಉತ್ತರ ಕರ್ನಾಟಕ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಫಸ್ಟ್ ತುಮಕೂರಿಂದ ಶುರು ಮಾಡಿ ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಗದಗ, ಬೆಳಗಾವಿ, ರಾಣೆಬೆನ್ನೂರು, ದಾವಣಗೆರೆ, ಹಾಸನ, ಶಿವಮೊಗ್ಗ, ಆ್ಯಂಡ್ ಎಲ್ಲ ಕಂಪ್ಲೀಟ್ಲಿ ಎಲ್ಲ ಕಡೆಯೂ ಬರ್ತಾ ಇದ್ದೀವಿ. ಎಸ್, ಸೂಪರ್ ಮೂವಿ 100 ಡೇಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಗೋವರ್ಧನ್ ಥಿಯೇಟರ್ ಹೌಸ್ಫುಲ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ನನ್ನ ಜನ ಕೊಡ್ತಾ ಇದ್ದಾರೆ, ಇಲ್ಲಿ ಜನ ಕೊಡ್ತಾ ಇದ್ದಾರೆ, ಇದನ್ನು ತಗೊಳ್ಳಿ, 2000 ಜನ ಲೈವಲ್ಲಿದ್ದಾರೆ, ಜನ ಕೊಡ್ತಾ ಇದ್ದಾರೆ, ಇದನ್ನು ತಗೊಳ್ಳಿ. ಯಾರು 10 ಜನ ಮಾಡಿದಿರಲ್ಲ ಅವ್ರು ಯಾರವರು, ಆಲ್ರೆಡಿ 4 ಟೈಮ್ಸ್ ನೋಡೋದು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂವಿ ಸೂಪರ್ ಸುಧೀಂದ್ರ, ಥ್ಯಾಂಕ್ ಯು. ಹೊಸಕೋಟೆ ಹೌಸ್ಫುಲ್, ಎಲ್ಲ ಫ್ಯಾಮಿಲಿ ಮೌರ್ಯಾಸ್, ಥ್ಯಾಂಕ್ ಯು ಸೋ ಮಚ್, ಸೂಪರ್ ಮೂವಿ. ನೆಲಮಂಗಲ ಹೌಸ್ಫುಲ್, ಥ್ಯಾಂಕ್ ಯು, ಇದನ್ನು ಕೇಳೋದಕ್ಕೇನೆ ಇಷ್ಟು ವರ್ಷ ಬದುಕಿದ್ದು ನಾನು.
ಈ ಮಾತುಗಳು ಸಾಕು, ಇಷ್ಟೇ ಸಾಕು. ಥಿಯೇಟ್ರಿಗೆ ಬನ್ನಿ, ಹೌಸ್ಫುಲ್ ಬ್ರದರ್, ಖಂಡಿತ ಬರ್ತೀನಿ. ನೆಕ್ಸ್ಟ್ ಯಾವ ಮೂವಿ ಸರ್? ನೆಕ್ಸ್ಟ್ ನನ್ನ ಸಿನಿಮಾ ಚಂಬಲ್ ಅಂತ ಬರ್ತಾ ಇದೆ, ರೆಡಿ ಆಗ್ತಾ ಇದೆ. ಅದರದ್ದು ಆದಷ್ಟು ಬೇಗ ನಿಮ್ಮ ಮುಂದೆ ಅದರ ಡೀಟೇಲ್ಸ್ ಕೊಡ್ತೀನಿ. ಚಂಬಲ್ಗೆ ಎಲ್ಲರೂ ರೆಡಿ ಆಗಿರಿ, ಚಂಬಲ್ ನೆಕ್ಸ್ಟ್ ಮೂವಿ. ಐ ಲವ್ ಯು ಸೂಪರ್ ಸಾಂಗ್ ಅಂತ ಕಳಿಸ್ತಾರೆ. ಥ್ಯಾಂಕ್ ಆ್ಯಂಡ್ ಸರ್ ಸೂಪರ್ ಬಿಜಾಪುರ ಹೌಸ್ಫುಲ್. ಥ್ಯಾಂಕ್ ಯು ಸೋ ಮಚ್ ಅಮಿತ್, ಥ್ಯಾಂಕ್ ಯು. ಕೊಳ್ಳೆಗಾಲದಲ್ಲೂ ಹೌಸ್ಫುಲ್ ಅಣ್ಣ, ಥ್ಯಾಂಕ್ ಯು. ಗದಗ್ನಲ್ಲಿ 2 ಥಿಯೇಟರ್ ಫುಲ್ ಬ್ರೋ, ಥ್ಯಾಂಕ್ ಯು. ನಿಮ್ಮ ಮದ್ದೂರಿನಲ್ಲೂ ಸೂಪರ್ ಹಿಟ್, ಥ್ಯಾಂಕ್ ಯು ಅಣ್ಣ. ದಾವಣಗೆರೆ ಫುಲ್ ಶೋ ಓಡ್ತಾ ಇದೆ, ಥ್ಯಾಂಕ್ ಯು ಅಣ್ಣ. ಚಿಕ್ಕಮಗಳೂರು ನೋಡಿದೆ ಅಣ್ಣ, ಸೂಪರ್ ಮೂವಿ ಅಣ್ಣ. ಬ್ಲ್ಯಾಕಲ್ಲಿ ಹೊಡ್ತಾ ಇದೆ ಟಿಕೆಟು, ಥ್ಯಾಂಕ್ ಯು. ಟೋಟಲಿ 15 ಟೈಮ್ಸ್ ನೋಡಿದ್ದೀನಿ ಅಣ್ಣ, ಸೂಪರ್. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಮೂವಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಿ, ಇದಕ್ಕಿಂತ ಪ್ರತಿಕ್ರಿಯೆ, ಇದಕ್ಕಿಂತ ಬುಕ್ ಮೈ ಶೋ ರೇಟಿಂಗು, ಇದಕ್ಕಿಂತ ಇನ್ನೊಂದು ಬೇಕೇನ್ರಿ? ಹಾಂ, ಇದಕ್ಕಿಂತ ಬೇಕೇನ್ರಿ? ಜನ ಕೊಡ್ತಾ ಇದಾರಲ್ಲ, ಜನ ಕೊಡ್ತಿದಾರಲ್ಲ, ಸಾಕ್ಬಿಡ್ರಿ. ಜಾಲಹಳ್ಳಿ ಭಾರತಿ ಥಿಯೇಟರ್ ಹೌಸ್ಫುಲ್, ಥ್ಯಾಂಕ್ ಯು. ಚನ್ನಪಟ್ಟಣ ಹೌಸ್ಫುಲ್, ಥ್ಯಾಂಕ್ ಯು. ಯಾರು ಮಾತಾಡೋರು ತಗೊಳ್ಳಿ ಸರ್, ನಿಮ್ಮ ಮೂವಿ ಸೂಪರ್ ಸರ್. ರಾಣೆಬೆನ್ನೂರು ಹೌಸ್ಫುಲ್, ಥ್ಯಾಂಕ್ ಯು. ಬಸವರಾಜ್ ಆ್ಯಂಡ್ ಸೂಪರ್ ಮೂವಿ, ಥ್ಯಾಂಕ್ ಯು ಸೋ ಮಚ್. ದಾಸರಳ್ಳಿ ಹೌಸ್ಫುಲ್, ಪೀಣ್ಯ ವೀರೇಶ್ ಥಿಯೇಟರ್, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಮೋಹನ್ ಥಿಯೇಟ್ರಲ್ಲಿ ಅಂಜನಿ ಪುತ್ರ ಆದಮೇಲೆ ಹೌಸ್ಫುಲ್ ಓಡ್ತದೆ, ಥ್ಯಾಂಕ್ ಯು. ಯಾರೋ ಹೇಳಿರೋರಿಗೆಲ್ಲ ತಲೆ ಕೆಡಿಸ್ಕೊಬಿಡಿ ಅಣ್ಣ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತಿದ್ರೆ. ಥ್ಯಾಂಕ್ ಯು ಸೋ ಮಚ್. ದಾಸರಳ್ಳಿ ಹೌಸ್ಫುಲ್, ಥ್ಯಾಂಕ್ ಯು. ಮೈಸೂರು ಸಂಗಮ್ ಥಿಯೇಟರ್ ಹೌಸ್ಫುಲ್, ಥ್ಯಾಂಕ್ ಯು. ಯಶ್ವಂತ್ ಅಪ್ಪಿನಂಗಡಿ ಬ್ಯೂಟಿಫುಲ್ ಮನಸ್ಸುಗಳು, ಮರೆಯೋಕ್ಕಾಗಲ್ಲ, ಅದೇ ಥರ ಇದು ಓಡಲಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಮೂವಿ ಸೂಪರ್, ಥ್ಯಾಂಕ್ ಯು ಅಣ್ಣ. ಕಷ್ಟದಿಂದ ಬಂದವ್ರಿಗೆ ನೀವು ಕೈ ಬಿಡಲ್ಲ, ಥ್ಯಾಂಕ್ ಯು ಸೋ ಮಚ್. ಬಿಜಾಪುರಲ್ಲಿ ಹೌಸ್ಫುಲ್, ಥ್ಯಾಂಕ್ ಯು. ಕೇಳಕ್ಕೆ ಸಾಕಲ್ವ ಇದು? ಎಷ್ಟು ಜನ ಕಳಿಸ್ತಿದ್ದಾರೆ ಹೌಸ್ಫುಲ್ 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 ಅಂತ ಎಲ್ಲ ಕಡೆ. ನೀವ್ಯಾರ 4 ಜನ ಕೂತ್ಕೊಂಡು ನೆಗೆಟಿವ್ ಮಾಡಕ್ಕೆ ಬರಬೇಡಿ, ಏನೂ ಆಗಲ್ಲ. ಅದರಿಂದ ಜನ ಇದ್ದಾರೆ ನಮ್ಮ ಜೊತೆಗೆ, ಜನ ಪ್ರೀತಿಸ್ತಿದ್ದಾರೆ ಇವತ್ತು, ಜನ ಕೊಡ್ತಿದ್ದಾರೆ ಸಿನಿಮಾ ಥಿಯೇಟರ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ, ನಿಮಗೆಲ್ರಿಗೂ ಹ್ಯಾಪಿ ರಕ್ಷಾಬಂಧನ್. ನೀವೆಲ್ಲರೂ ತುಂಬ ಚೆನ್ನಾಗಿರಿ, ನೀವೆಲ್ಲ ಸುಖವಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಸಿನಿಮಾನ ಈ ಲೆವೆಲ್ಗೆ ತೊಗೊಂಡೋಗಿ ನಿಲ್ಲಿಸಿದ್ದಕ್ಕೆ ನಿಮ್ಗೆ ಯಾವತ್ತೂ ನಾನು ಋಣಿಯಾಗಿರ್ತೀನಿ. ಆ್ಯಂಡ್ ಇವತ್ತು ಬಾಕ್ಸ್ ಆಫೀಸಲ್ಲಿ ಏನು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ಸ್ ಮುಖಾಂತರ ಓಡ್ತಿದೆ ಸಿನಿಮಾ. ಆ್ಯಂಡ್ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಹೌಸ್ಫುಲ್ ಆಗಿದೆ. ಆ್ಯಂಡ್ ನಿಮ್ಮ ಪ್ರೀತಿನ ತೋರಿಸಿ ಮಲ್ಟಿಪ್ಲೆಕ್ಸಲ್ಲಿ ನಾಳೆ ಕೂಡ ಹೌಸ್ಫುಲ್ ಆಗಬೇಕು, ನಾಳೆ ಕೂಡ ಎಬ್ಬಿಸಿ ಆ್ಯಂಡ್ ಎಲ್ಲ ಕಡೆ ರೇಟಿಂಗ್ ಕೊಡಿ. ಆ್ಯಂಡ್ ನಾವು ಒಂದಲ್ಲ ಒಂದು ದಿವಸ ಇಡೀ ಇಂಡಿಯಾದ, ಇಡೀ ಇಂಡಿಯಾ ಪ್ರೌಡ್ ಆಗೋ ಥರ ಕನ್ನಡ ಇಂಡಸ್ಟ್ರಿ ಮೇಲೆ ಮಾಡೇ ಮಾಡ್ತೀವಿ, ಖಂಡಿತ ಮಾಡ್ತೀವಿ ಆ ಥರ ಸಿನಿಮಾಗಳನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಗೆಲುವು ನಂದಲ್ಲ, ನಿಮ್ಮದು ಮತ್ತು ಮೀಡಿಯಾದವ್ರದ್ದು, ಮತ್ತು ಪ್ರಿಂಟ್ ಮೀಡಿಯಾ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಆನ್ಲೈನ್ ಮೀಡಿಯಾ ಆಗ್ಬೋದು, ಎಲ್ರಿಗೂ ಪ್ರತಿ ಸಲ ಹೇಳ್ತಾ ಇದ್ದೇನೆ ನಾನು. ಹಾಗೆಯೇ ಈ ಗೆಲುವು ಮತ್ತು ಕನ್ನಡಿಗರದ್ದು, ನಿಮ್ಮೆಲ್ಲರದ್ದು ಇದು. ನೀವು ಈ ಸಕ್ಸಸ್ನ ಎಂಜಾಯ್ ಮಾಡಿ, ನಾನು ಕೂಡ ಎಂಜಾಯ್ ಮಾಡ್ತಿದ್ದೀನಿ, ನಮ್ಮ ಇಡೀ ತಂಡ ಎಂಜಾಯ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ, ಬಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ನಾನೀಗ ಒಂದಷ್ಟು ಬೆಂಗಳೂರಲ್ಲಿ ಥಿಯೇಟರ್ ವಿಸಿಟ್ ಮಾಡ್ತಾಯಿದ್ದೀನಿ, ಸಾಧ್ಯವಾದಷ್ಟು ಎಲ್ಲ ಕಡೆ ಥಿಯೇಟರ್ ವಿಸಿಟ್ಗೆ ಬರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.